ಹಲೋ ಫ್ರೆಂಡ್ಸ್, ಟೆಕ್ ಸ್ಟಾರ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ। ಇವತ್ತಿನಲ್ಲಿ ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕ ಭಾಗ ಅಥವಾ ಏನು ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ 454 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅದರದ್ದು ಇವಾಗ ಎಕ್ಸಾಮ್ ನಡೆಸೋದಕ್ಕೆ 10ನೇ ತಾರೀಕು ನಾವು ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ರು। ಇನ್ನೂ ಕನ್ಫರ್ಮ್ ಆಗಿ ಅವರು ಹೇಳಿರಲಿಲ್ಲ, ಆದರೆ ಇವಾಗ ಎಲ್ಲರ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ಗಳನ್ನು ಕಳಿಸಿದ್ದಾರೆ। ಯಾರೆಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅರ್ಜಿಗಳನ್ನು ಹಾಕಿದ್ದೀರಾ ಅವರಿಗೆಲ್ಲರಿಗೂ ಒಂದು ಈ ರೀತಿಯಾದಂಥ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ। ನಾವು 10ನೇ ತಾರೀಕು ಎಕ್ಸಾಮ್ ನಡೆಸೋದಕ್ಕೆ ತಯಾರಿಯನ್ನು ನಡೆಸಿದ್ದೀವಿ। 7 ಡಿಸೆಂಬರ್ 2023ಕ್ಕೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ ಅಂತ ಸಹ ಇಲ್ಲಿ ತಿಳಿಸಿದ್ದಾರೆ। ನೀವು ಅಡ್ಮಿಟ್ ಕಾರ್ಡನ್ನು ಆಫೀಷಿಯಲ್ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೋಬೇಕಂತ ಸಹ ಇಲ್ಲಿ ತಿಳಿಸಿರ್ತಾರೆ। ಇಲ್ಲಿ ನೋಡ್ಕೋಬೋದು ಈ ರೀತಿಯಾದಂಥ ಒಂದು ಮೆಸೇಜ್ಗಳು ಯಾರೆಲ್ಲ ಅರ್ಜಿ ಸಲ್ಲಿಸಿರ್ತೀರ ಅವ್ರಿಗೆ ಬಂದಿರುತ್ತೆ ಸ್ನೇಹಿತರೆ। ಇದರಿಂದ ತಿಳಿದು ಬರ್ತಾ ಇರೋದೇನೆಂದರೆ 10ನೇ ತಾರೀಕು ಎಕ್ಸಾಮ್ ನಡೆದು ಕನ್ಫರ್ಮ್ ಆಗಿರುತ್ತೆ। ಯಾರೆಲ್ಲ ಒಂದು ಅಭ್ಯಾಸ ಮಾಡ್ತಿದ್ದಾರೆ ಖಂಡಿತ ನೀವು ಅಭ್ಯಾಸ ನಿಮ್ಮನ್ನು ಮುಂದುವರಿಸಲೇಬೇಕು, ಯಾಕಂದರೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು 7 ಡಿಸೆಂಬರ್ 2023ಕ್ಕೆ ರಿಲೀಸ್ ಆಗುತ್ತೆ। ನಿಮ್ಮ ಒಂದು ಎಕ್ಸಾಮ್ ಬಂದುಬಿಟ್ಟು 10 ಡಿಸೆಂಬರ್ 2023ಕ್ಕೆ ಎಕ್ಸಾಮ್ ನಡೆಯುತ್ತೆ ಸ್ನೇಹಿತರೆ। ನಾನು ಹೆಚ್ಚಿಗೆದು ಮುಂದೆ ಏನು ಅಪ್ಡೇಟ್ ಗೊತ್ತಾಗುತ್ತೆ ಅಂದರೆ ಏನು CRDRದು ಜನವರಿ 28ಕ್ಕೆ ಏನು ಮುಗಿಯುತ್ತೆ, ಅದಾದ ನಂತರ ನಾನು ಹೆಚ್ಚಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ಎಕ್ಸಾಮ್ ನಡೆಯುವ ಚಾನಲ್ಗಳು ಇದಾವೆ ಸ್ನೇಹಿತರೆ। ಇದೇ ರೀತಿ ಎಲ್ಲ ಒಂದು ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರ್ತಾ ವಿಡಿಯೋ ಮುಗಿಸೋಣ। ಜೈ ಹಿಂದ್, ಜೈ ಕರ್ನಾಟಕ।